ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಸಾಮಾನ್ಯವಾಗಿ ಹುಲಿಗಳು ಮಾಂಸಾಹಾರಿಗಳು ಮತ್ತು ಆಹಾರಕ್ಕಾಗಿ ಇತರ ಪ್ರಾಣಿಗಳ ಮಾಂಸವನ್ನು ಅವಲಂಬಿಸಿವೆ. ಆದರೆ ನೇಪಾಳದ ಕೇಂದ್ರ ಮೃಗಾಲಯದಲ್ಲಿ ಹುಲಿಗಳು ವಾರದಲ್ಲಿ ಒಂದು ದಿನ ಉಪವಾಸ ಮಾಡುತ್ತವೆ. ಪ್ರತಿ ಶನಿವಾರ ಒಂದು ತುಂಡು ಕೂಡ ಮಾಂಸವನ್ನು ತಿನ್ನುವುದಿಲ್ಲ. ಅಲ್ಲಿಯ ಪಾಲಕರು ಉದ್ದೇಶಪೂರ್ವಕವಾಗಿ ಹುಲಿಗಳನ್ನು ಇಡೀ ದಿನ ಹಸಿವಿನಿಂದ ಇರಲು ಬಿಡುತ್ತಾರೆ. ಮೃಗಾಲಯದ ಮಾಹಿತಿ ಅಧಿಕಾರಿ ಗಣೇಶ್ ಕೊಯಿರಾಲ ಮಾಂಸಾಹಾರಿ ಪ್ರಾಣಿಗಳನ್ನು ತಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರತಿ ಶನಿವಾರ ಉಪವಾಸದಲ್ಲಿ ಇರಿಸಲಾಗುತ್ತದೆ. ಹುಲಿಗಳ ಆಹಾರ ಅಥವಾ ಮೃಗಾಲಯದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ, ಆದರೆ ಅವುಗಳನ್ನು ಹಸಿವಿನಿಂದ ಇರಲು ಕಾರಣವಿದೆ. ತೂಕವನ್ನು ಹೆಚ್ಚಿಸುವುದರಿಂದ ಅವುಗಳನ್ನು ರಕ್ಷಿಸಲು ನಾವು ಅವುಗಳನ್ನು ಉಪವಾಸ ಇರಿಸುತ್ತೇವೆ ಎಂದು ಹೇಳಿದ್ದಾರೆ. ಸಾಮಾನ್ಯವಾಗಿ ಹೆಣ್ಣು ಹುಲಿಗೆ 5 ಕೆಜಿ ಎಮ್ಮೆ ಮಾಂಸ ಮತ್ತು ಗಂಡು ಹುಲಿಗೆ 6 ಕೆಜಿ ಎಮ್ಮೆ ಮಾಂಸವನ್ನು ಪ್ರತಿದಿನ ನೀಡಲಾಗುತ್ತದೆ. ಆದರೆ ಶನಿವಾರದಂದು ಅವುಗಳಿಗೆ ಏನನ್ನೂ ನೀಡುವುದಿಲ್ಲ. ಅವರ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳಲು ಇದನ್ನು ಮಾಡಲಾಗುತ್ತದೆ. ತಜ್ಞರ ಪ್ರಕಾರ ಹುಲಿಗಳು ದಪ್ಪವಾದಾಗ ಅವುಗಳ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಕೊಬ್ಬಿನ ಪದರವು ಅವುಗಳ ಹೊಟ್ಟೆಯ ಕೆಳಗೆ ನಿರ್ಮಿಸಲು ಪ್ರಾರಂಭಿಸುತ್ತದೆ ಮತ್ತು ಓಡುವಾಗ ಅವು ದಣಿಯುತ್ತವೆ. ಹುಲಿಗಳನ್ನು ನಿರ್ವಹಿಸಲು ಔಷಧಿಗಳನ್ನು ಬಳಸುವುದು ಸರಳವಾಗಿದ್ದರೂ ಇದು ಕೆಟ್ಟ ತಂತ್ರವಾಗಿದೆ ಮತ್ತು ದೀರ್ಘಾವಧಿಯಲ್ಲಿ ಅವುಗಳ ಮೇಲೆ ಪರಿಣಾಮ ಬೀರಬಹುದು. ಅವುಗಳನ್ನು ಸರಿಯಾಗಿ ಇರಿಸುವುದರಿಂದ ಅವುಗಳ ಆರೋಗ್ಯ ಸುಧಾರಿಸುತ್ತದೆ. ತಜ್ಞರ ಪ್ರಕಾರ ಮಾಂಸಾಹಾರಿ ಪ್ರಾಣಿಗಳು ಒಂದು ದಿನ ಆಹಾರವನ್ನು ಸೇವಿಸದಿದ್ದರೆ ಅವುಗಳ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹುಲಿಗಳು ಗೆದ್ದಲುಗಳಿಂದ ಹಿಡಿದು ಆನೆ ಮರಿಗಳವರೆಗೆ ವಿವಿಧ ಬೇಟೆಯನ್ನು ತಿನ್ನುತ್ತವೆ. ಹುಲಿಗಳು ಮುಂಗುಸಿ, ಜಿಂಕೆಗಳು, ಹಂದಿಗಳು, ಹಸುಗಳು, ಕುದುರೆಗಳು, ಎಮ್ಮೆಗಳು ಮತ್ತು ಮೇಕೆಗಳು ಅಂತಹ ಸುಮಾರು 20 ಕೆಜಿ ಅಥವಾ ಅದಕ್ಕಿಂತ ಹೆಚ್ಚಿನ ತೂಕದಂತಹ ದೊಡ್ಡ ದೇಹದ ಬೇಟೆ ಇವುಗಳ ಆಹಾರದ ಪ್ರಧಾನವಾಗಿದೆ. ಕೆಲವೊಮ್ಮೆ ಕಾಡು ನಾಯಿಗಳು, ಕರಡಿಗಳು ಮತ್ತು ಗೇಂಡಾಮೃಗಗಳ ಕರುಗಳನ್ನು ಸಹ ತಿನ್ನುತ್ತವೆ. ನೇಪಾಳದ ಕೇಂದ್ರ ಮೃಗಾಲಯವು ಜವಾಲ್ಕೆಲ್ನಲ್ಲಿರುವ 15 ಎಕರೆ ಅಗಲವಾಗಿದೆ. ಇದು 109 ಜಾತಿಗಳಲ್ಲಿ ಸುಮಾರು 969 ಪ್ರಾಣಿಗಳಿಗೆ ನೆಲೆಯಾಗಿದೆ.